ಹಲೋ ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಫಸ್ಟ್ ಫ್ಯೂ ಹೈಲೈಟ್ಸ್ ನಾನು ಇವತ್ತು ಕೆ ಎಚ್ ಅಲ್ಲಿರೋ ಅಲಾಟ್ಮೆಂಟು ಧಾರವಾಡ ಲೊಕೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅದನ್ನು ಮಾಡಬೇಕಂದ್ರೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಒಳಗಡೆ ಹೋಗಬೇಕು ಒಳಗಡೆ ಹೋಗಿ ಅದನ್ನು ಹುಡುಕ್ಬೇಕು ಅದಕ್ಕಿಂತ ಮೊದಲು ಆ ಧಾರವಾಡದ ಲೊಕೇಶನ್ ಹೇಗಿದೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಪ್ರೊಸೆಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಅಫಿಡೇಟ್ ಹೆಂಗೆ ಫಿಲ್ ಮಾಡಬೇಕು ಏನು ಪ್ರೊಸೆಸ್ ಇದೆ ಏನು ಡಾಕ್ಯುಮೆಂಟ್ ಅಂತೆ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇಲ್ಲ ದಿಸ್ ಇಸ್ ಎಸ್ಪೆಷಲಿ ಲೇಔಟ್ ಎಲ್ಲಿದೆ ಸುತ್ತಮುತ್ತ ಏನು ಬೆಳವಣಿಗೆ ಆಗ್ತಾಯಿದೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇದನ್ನು ಕಮೆಂಟ್ ಮಾಡ್ತಾಯಿದ್ದೀನಿ ನೀವೇನಾದರೂ ಪ್ರೊಸೆಸ್ ಬಗ್ಗೆ ಬೇಕಂದರೆ ನನ್ನ ಚಾನಲ್ಗೆ ಬಂದುಬಿಟ್ಟು ವೀಡಿಯೋ ಸೆಕ್ಷನಿಗೆ ಹೋಗಿಬಿಟ್ಟು ಓಕೆ ರೀಸೆಂಟ್ ವೀಡಿಯೋದೊಂದು ದಾವಣಗೆರೆದು ಹಾಕಿದ್ದೀನಿ ಅದರಲ್ಲಿ ದಾವಣಗೆರೆ ಲೇಔಟ್ ಎಕ್ಸ್ಪ್ಲೈನ್ ಮಾಡಿ ಅರ್ಜಿ ಹಾಕಬೇಕು ಏನೇನು ಡಾಕ್ಯುಮೆಂಟ್ ಬೇಕು ಫೀಸ್ ಎಷ್ಟು ಡೈಮೆನ್ಷನ್ ಎಷ್ಟು ಎಲ್ಲ ಕೂಡ ಕೂಡ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವು ಅದನ್ನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ನಮ್ಮದು ವಾಟ್ಸಪ್ ಗ್ರೂಪ್ ಕೂಡ ಡಿಸ್ಕ್ರಿಪ್ಷನಲ್ಲಿದೆ ವಾಟ್ಸಪ್ಪಿಗೆ ಜಾಯ್ನ್ ಆಗಿ ಸಿಮ್ಲರ್ ವೀಡಿಯೋಗೋಸ್ಕರ ಹಾಗೆ ಪ್ರೊಸೆಸ್ ಹೆಂಗಿದೆ ಅಂತ ಈ ವಿಡಿಯೋ ನೋಡಿಬಿಟ್ಟು ಪ್ಲೀಸ್ ಪ್ರೊಸೆಸ್ ಮಾಡಿ ಇನ್ನೇನಾದರೂ ಪಾಯಿಂಟ ನಾನು ಕವರ್ ಮಾಡಿಲ್ಲ ಅಂದರೆ ನಮಗೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಯಾವುದು ಬೇಕಂತೂ ಕೂಡ ಕಮೆಂಟ್ ಮಾಡಿ ವೆರಿ ವೆರಿ ಇಂಪಾರ್ಟೆಂಟ್ ನೀವು ನಮ್ಮ ಚಾನಲ್ಗೇನಾದರೂ ಬೈ ಮಿಸ್ಟೇಕಾಗಿ ಬಂದಿದ್ದರೂ ಕೂಡ ಪಾಯಿಂಟ್ ನಂಬರ್ ಒನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಕರ್ನಾಟಕದಲ್ಲಿ ಸಿಗುವಂತಹ ಗೌರ್ಮೆಂಟ್ ಕಡೆಯಿಂದ ಅಲಾಟ್ಮೆಂಟ್ ಅಥವಾ ಆಕ್ಷನ್ ಫಸ್ಟ್ ನೋಟಿಫಿಕೇಷನ್ ಬಂದಾಗ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋರು ನಾವೇ ಸೊ ಹಾಗಾಗಿ ಸಂಹವ್ ಅದು ಇವತ್ತಿಲ್ಲ ನಾಳೆ ನಿಮಗೆ ಒಂದು ಕಾರ್ನರಲ್ಲಿ ಹೆಲ್ಪ್ ಆಗೇ ಆಗುತ್ತೆ ಸೆಕೆಂಡ್ ಥಿಂಗ್ ಕರೆಂಟ್ಲಿ ಕರ್ನಾಟಕದಲ್ಲಿ ಏನಿದೆ ಏನಿಲ್ಲ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ತಕ್ಕಂತ ವೀಡಿಯೋ ಸೆಕ್ಷನ್ಗೆ ಹೋಗಿಬಿಟ್ಟು ನಂದು ಟಾಪ್ ಒಂದು ರೀಸೆಂಟ್ ಒಂದು ನಾಲ್ಕೈದು ವೀಡಿಯೋ ನೋಡಿದ್ರೆ ಏನೇನಿದೆ ಅಂತ ಎಲ್ಲ ಹೇಳ್ಬಿಡ್ತಾರೆ ನೋಡಿ ದಾವಣಗೆರೆ ಅಪ್ಲಿಕೇಶನ್ ಹಾಕೋದು ಹೇಳಿದ್ದೀನಿ ಅಲಾಟ್ಮೆಂಟ್ ವರ್ಸಸ್ ಆಪ್ಷನ್ ಬಗ್ಗೆ ಸ್ವಲ್ಪ ಡೌಟ್ಸ್ ಇತ್ತು ಯಾರಿಗೂ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿದ್ದೀನಿ ಸೊ ಕೆ ಎಚ್ ಬಿ ಆಪ್ಷನ್ ನಡೀತಾ ಇದೆ ನಾನು ಈ ಆಪ್ಷನ್ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡಿಲ್ಲ ಬಟ್ ಈ ಆಕ್ಷನ್ ಆಲ್ರೆಡಿ ಏನು ಹೆಂಗೆ ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ತುಂಬ ಜನ ನಾಲ್ಕು ಸಾವಿರ ಜನ ನೋಡಿದ್ದಾರೆ ಅಪ್ಲಿಕೇಶನ್ ಆನ್ಲೈನ್ ಎಲ್ಲ ಹದಿನೆಂಟು ಸಾವಿರ ಜನ ನೋಡಿದರೆ ಎಲ್ಲ ಡಿಸ್ಟಿಕಲ್ಲೂ ಬಂದಿದೆ ಕೆಲವೊಂದು ಡಿಸ್ಟ್ರಿಕ್ಟ್ ಒನ್ ಬೈ ಒನ್ ಬೈ ಕವರ್ ಮಾಡ್ತಾ ಇವತ್ತು ಹಾಗೆ ಧಾರವಾಡ ಕವರ್ ಮಾಡ್ತಾಯಿದ್ದೀನಿ ತಡ ಮಾಡೋದು ಬೇಡ ಈಗ ರೀಸೆಂಟ್ ವೀಡಿಯೋ ನೋಡಿದ್ರೆ ನಿಮಗೆ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಏನು ನಡೀತಾ ಇಲ್ಲ ರಿಯಲ್ ಎಸ್ಟೇಟಲ್ಲಿ ಗೊತ್ತಾಗುತ್ತೆ ಏನಾದರೂ ಇದ್ದರೆ ಅಪ್ಲಿಕೇಶನ್ ಹಾಕೊಂಬೇಡಿ ಸೊ ಆನ್ ದಟ್ ನೋಟ್ ಲೆಟ್ಸ್ ಗೋ ಟು ಕೆ ಎಚ್ ವಿ ವೆಬ್ಸೈಟ್ ಸೊ ನೀವು ಕೆ ಎಚ್ ವಿ ವೆಬ್ಸೈಟಿಗೆ ಹೋದರೆ ವೆರಿ ಸಿಂಪಲ್ ಯಾವಾಗಲೂ ರೀಡ್ ಮೋರ್ಗೆ ಹೋಗಿ ರೀಡ್ ಮೋಡಲ್ಲಿ ಬರುವಂತಹ ನೋಟಿಫಿಕೇಷನನ್ನು ಎಲ್ಲದನ್ನೂ ಓದ್ಕೊಳ್ಳಿ ಏನೇನು ರೀಸೆಂಟಾಗಿ ಬರುತ್ತೆ ಫಾರ್ ಎಕ್ಸಾಂಪಲ್ ಈ ಆಪ್ಷನ್ ನೋಟಿಫಿಕೇಷನ್ ಇಲ್ಲಿದೆ ಆದರೆ ಕೆಳಗಡೆ ಲಾಟ್ರಿಗೆ ಅನೌನ್ಸ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಬ್ಯಾಳೆಲು ಲೇಔಟು ಈ ಈ ವಿಡಿಯೋ ಈ ಲೇಔಟ್ ಬಗ್ಗೆಯೂ ಕೂಡ ನಾನು ವೀಡಿಯೋ ಹಾಕಿದ್ದೆ ಎರಡು ತಿಂಗಳಿಂದ ಈಗ ಲಾಟ್ರಿಗೆ ಬಂದಿದೆ ಫ್ಯೂಚರಲ್ಲಿ ಟೈಮ್ ಸಿಕ್ಕರೆ ಇನ್ನೊಂದು ಸಲ ಮಾಡ್ತೀನಿ ಈ ಆಪ್ಷನ್ದು ಏನೋ ಮ್ಯಾಚನ್ನು ಇದು ಮಾಡಿದರೆ ನೋಟಿಫಿಕೇಶನ್ ಟೊಪ್ಲೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಮಿಂಚೇರಿ ಬಳ್ಳಾರಿ ಹೊಸ ಲೇಔಟ್ ಕರೆದಿದ್ದಾರೆ ಅದಕ್ಕೂ ಅರ್ಜಿ ಕರೆದಿದ್ದಾರೆ ಈ ಆಪ್ಷನ್ ಸೈಟ್ಗೆ ಎಲ್ಲದಕ್ಕೂ ಜಿಯೋ ಟ್ಯಾಗ್ ಕೊಟ್ಟಿದ್ದಾರೆ ಅಂದರೆ ನೀವು ಮನೇಲಿ ಕೂತ್ಕೊಂಡೆ ಸೈಟ್ ಎಲ್ಲೆಲ್ಲಿದೆ ನೋಡ್ಕೋಬೋದು ಹಾಗೆ ಉಳಿದಿರೋ ಈಗ ಕೊನೆಯದು ಏಳನೇದು ನೋಟಿಫಿಕೇಷನ್ ಟಾಪ್ಲೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅನ್ಅಲಾಟೆಡ್ ಪ್ರಾಪರ್ಟೀಸ್ ಇನ್ ವೇರಿಯಿಸ್ಟ್ರಿಕ ಕರ್ನಾಟಕ ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಎಷ್ಟು ನೋಟಿಫಿಕೇಷನ್ ಕರ್ನಾಟಕದಲ್ಲಿ ಇದೆ ಸೊ ಅದರ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ಈ ಈ ಇದರಲ್ಲಿ ಸಿಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಈಗ ನೋಡಿ ಧಾರವಾಡ ಹಿರಿಮಲ್ಲಿ ಕೂಡ ಹಂಗೆ ಮಾತಾಡ್ತಾ ಇದ್ದೀನಿ ರಾಯಚೂರು ಯಾದಗಿರಿ ದಕ್ಷಿಣ ಕನ್ನಡ ಬೆಳಗಾವಿ ಕಲಬುರಗಿ ಚಿಕ್ಕಮಗಳೂರು ದಾವಣಗೆರೆ ವಿಜಯಪುರ ಬಿಜಾಪುರ ಈ ಥರ ಎಲ್ಲ ಡಿಸ್ಟಿಕಲ್ಲೂ ಕೂಡ ಇದೆ ಅದನ್ನು ಓಪನ್ ಮಾಡಿ ನೋಡ್ಕೊಳ್ಳಿ ಅಪ್ಲಿಕೇಶನ್ ಕೂಡ ಹಾಕಿ ಸೊ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನಿಗೆ ಬರಬೇಕು ಆನ್ಲೈನ್ ಅಪ್ಲಿಕೇಶನ್ ಸರ್ವೀಸಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಬಂದರೆ ಇಲ್ಲಿ ನೋಡಿ ಹದಿನೆಂಟು ಲೇಔಟ್ಗಳಲ್ಲಿ ಉಳಿದಿರೋ ಸೈಟ್ಗಳನ್ನು ಮಾರ್ತಾ ಇದ್ದಾರೆ ಥ್ರೂ ಅಲಾಟ್ಮೆಂಟು ಪ್ರೈಸಸ್ ಸ್ಟಾರ್ಟ್ಸ್ ಫ್ರಮ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಟು ಟೂ ತೌಸಂಡ್ ಟೂ ಹಂಡ್ರೆಡ್ ಹೊತ್ತತ್ರ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸ್ಗೆ ವೇರಿ ವೇರಿಯೇಷನ್ ಇದೆ ಅಲ್ಲಿ ನೋಟಿಫಿಕೇಷನ್ ಓದ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಓಕೆ ಸೊ ಇವತ್ತು ನಾವು ಮಾತಾಡ್ತಾ ಇರೋದು ಧಾರವಾಡ ಡಿಸ್ಟಿಕ್ ಅದು ಬಂದುಬಿಟ್ಟು ನಂಬರ್ ಏಯ್ಟೀನ್ ನಾವು ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಅಪ್ಲಿಕೇಶನ್ ಓಪನ್ ಆಗುತ್ತೆ ತುಂಬ ಡೀಟೇಲಾಗೆ ಹೇಳಲ್ಲ ಸಿಂಪಲ್ ಮೂರು ವಿವರ ಇದೆ ಅಪ್ಲಿಕೆಂಟ್ ಡೀಟೇಲ್ಸು ಬ್ಯಾಂಕ್ ಡೀಟೇಲ್ಸು ಡಾಕ್ಯುಮೆಂಟೇಷನ್ ಫೀಸು ನೀವು ಇಲ್ಲಿ ಬಂದರೆ ಇಲ್ಲಿ ನೋಡಿ ಸಾವಿರದ ಏಳ್ನೂರ ಹತ್ತೊಂಬತ್ತು ಅರ್ಜಿಗಳು ಈಗ ಆಲ್ರೆಡಿ ಬಿದ್ದಿದೆ ಅದು ಧಾರವಾಡದಲ್ಲಿ ಉಳಿದಿರೋ ಇನ್ನೂರೈವತ್ತು ಮುನ್ನೂರು ಸೈಟಿಗೆ ಈವನ್ ಬೆಂಗಳೂರಲ್ಲೂ ಕೂಡ ಇಷ್ಟೊಂದು ಅಪ್ಲಿಕೇಶನ್ ಡಿಮ್ಯಾಂಡ್ ಇಲ್ಲ ಅಷ್ಟು ಡಿಮ್ಯಾಂಡು ಧಾರವಾಡದಲ್ಲಿದೆ ನನಗನ್ಸಿದ ಮಟ್ಟಿಗೆ ಬೆಂಗಳೂರು ಕ್ಯಾನ್ಸಲ್ ಮಾಡಿ ಧಾರವಾಡನೇ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಮಾಡಬೇಕು ಆ ಲೆವೆಲಿಗೆ ಬೇಡಿಕೆ ಇದೆ ಧಾರವಾಡ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಫಾರ್ ಇನ್ವೆಸ್ಟ್ಮೆಂಟ್ ದಿ ಬೆಸ್ಟ್ ಪ್ಲೇಸ್ ಸ್ಪೆಷಲಿ ಈ ಲೊಕೇಶನು ಇಟ್ ಇಸ್ ವೆರಿ ವೆರಿ ವೆಲ್ ಸುಚುಯೇಟೆಡ್ ಸುಚುಯೇಟ್ ಆಗಿದೆ ಅದ್ರದ್ದು ನಾನು ನಿಮ್ಮ ಲೊಕೇಶನ್ ಹೇಳ್ತೀನಿ ಐ ರಿಯಲಿ ಡೋಂಟ್ ನೋ ಥೌಸಂಡ್ ಸೆವೆನ್ ಹಂಡ್ರೆಡ್ ಯಾಕೆ ಬಿದ್ದಿದೆ ಅಂತೇಳಿ ಬಟ್ ನನಗೆ ಇಲ್ಲಿವರೆಗೂ ಒಂದು ಐವತ್ತು ಕಾಲ್ ಬಂದಿದೆ ಸರ್ ನಾನು ಧಾರವಾಡ ಹಾಕಬೇಕು ನಾನು ಧಾರವಾಡ ಹಾಕಬೇಕು ಯಾವ ಊರು ಅಂದರೆ ಆಲ್ ಪಾರ್ಟ್ಸ್ ಆಫ್ ಕರ್ನಾಟಕ ಈಸ್ ಅ ಟಾರ್ಗೆಟಿಂಗ್ ಧಾರವಾಡ ಐ ಡೋಂಟ್ ನೋ ಇಟ್ ಮೈಟ್ ಬಿ ನೆಕ್ಸ್ಟ್ ಕ್ಯಾಪಿಟಲ್ ಆದರೂ ಆಗ್ಬೋದು ಐ ಆಮ್ ಹೋಪಿಂಗ್ ಬಟ್ ಸ್ಟಿಲ್ ಯಾ ಇಟ್ಸ್ ಇಂಡಿಡ್ ಎ ಗ್ರೇಟ್ ಸಿಟಿ ಇಟ್ಸ್ ಎನ್ ಎಜುಕೇಷನ್ ಸಿಟಿ ತುಂಬ ಒಳ್ಳೆ ಸಿಟಿ ಸೊ ತಡ ಮಾಡೋದು ಬೇಡ ಐ ವಿಲ್ ಜಸ್ಟ್ ಟೇಕ್ ಯು ಡೈರೆಕ್ಟ್ಲಿ ಟು ಧಾರವಾಡ ಸಿ ಧಾರವಾಡದಿಂದ ಲೇಔಟ್ ಹೇಗೋದು ಹೇಳ್ತೀನಿ ಸೊ ಧಾರ್ವಾಡ ಈಗ ನೋಡಿ ಈಗ ನನ್ನ ಮೊಬೈಲಲ್ಲಿ ಏನು ಹೈಲೈಟ್ ಆಗಿದೆಯಲ್ಲ ಯು ಕ್ಯಾನ್ ಸಿ ಧಾರವಾಡ ಈಸ್ ಗಾಟ್ ಹೈಲೈಟೆಡ್ ಈ ಕಡೆ ನೀವು ಸ್ವಲ್ಪ ಲೆಫ್ಟಲ್ಲಿ ನೋಡಿದರೆ ಧಾರವಾಡ ರೀಜನಲ್ ಸೆಂಟ್ರಲ್ ಇದೆ ಕರ್ನಾಟಕ ಯೂನಿವರ್ಸಿಟಿ ಇವೆಲ್ಲ ರೇಂಜ್ ಆಫ್ ಲೆಸ್ ದ್ಯಾನ್ ತ್ರೀ ಆ್ಯಂಡ್ ಹಾಫ್ ಫೋರ್ ಕಿಲೋಮೀಟರ್ ರೇಂಜಲ್ಲಿರುವಂಥ ಏರಿಯಾಗಳು ಸೊ ಹಾಗೆ ಸಾಧನ್ಕೆರೆ ಯೂನು ಧಾರಾಬೆಂದ್ರಿ ಮನೆ ಅವ್ರದ್ದು ಪ್ಲೇಸಸ್ ಎಲ್ಲ ವಿತಿನ್ ದ ಸಿಟಿಯಿಂದ ಪ್ರಾಬಬ್ಲಿ ಟೂ ಆ್ಯಂಡ್ ಹಾಫ್ ತ್ರೀ ಕಿಲೋಮೀಟರ್ಸ್ ಇದೆ ಸೊ ನಾವು ಇದೇ ರೋಡ್ ಇಟ್ಕೊಂಡು ಬೆಳಗಾವ್ ಟುವರ್ಡ್ಸ್ ಹೋಗ್ಬೇಕಂದ್ರೆ ವಿ ಕ್ರಾಸ್ ಧಾರವಾಡ ನ್ಯೂ ಬಸ್ ಸ್ಟ್ಯಾಂಡ್ ವಿ ಆಲ್ಸೋ ಕ್ರಾಸ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಧಾರವಾಡ ಇಲ್ಲಿದೆ ನೋಡಿ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಸೈನ್ಸ್ ಇದನ್ನು ಕ್ರಾಸ್ ಮಾಡಿ ಬಂದರೆ ವಿ ಟಚ್ ಬೈಪಾಸ್ ಇದು ಬೆಂಗಳೂರು ಪುಣೆ ಇದು ಪಿ ಬಿ ರೋಡ್ ಅಂತ ಹೇಳ್ತಾರೆ ಸೊ ನಿಮ್ಗೇನು ಈ ಪಿ ಬಿ ರೋಡಿಂದ ಸ್ವಲ್ಪ ಲೆಫ್ಟಲ್ಲಿ ನೋಡಿದ್ರೆ ವಿ ಹ್ಯಾವ್ ಅನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೈಲೈಟ್ ಮಾಡ್ತೀನಿ ನೋಡಿ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ನೀವು ಬರಬೇಕು ಅಂದರೆ ಈ ಮಧ್ಯದಲ್ಲಿ ಬರುವಂಥ ಲೇಔಟೆ ಧಾರವಾಡ ಲೇಔಟ್ ಎಕ್ಸಾಕ್ಟ್ಲಿ ನಾನು ಲೇಔಟ್ ಮಧ್ಯದಲ್ಲಿ ರೆಡ್ ಮಾರ್ಕ್ ಹಾಕಿರ್ತೀನಿ ಈ ಲೇಔಟ್ ಸುತ್ತ ಬರೋದೆಲ್ಲ ಈ ಎಲ್ಲ ಲೇಔಟೆ ಹಿರೇಮಲ್ಲಿಗ್ವಾಡ್ ಕೆ ಎಚ್ ಬಿ ಬಡಾವಣೆ ಅಂತ ಕರೀತಾರೆ ಇಷ್ಟು ವರ್ಷ ಇಲ್ಲಿ ಏನೂ ಇರಲಿಲ್ಲ ಇಫ್ ಐ ಟೇಕ್ ಡೈರೆಕ್ಷನ್ ಫ್ರಮ್ ಈ ಪ್ಲೇಸ್ಗೆ ಫ್ರಮ್ ಧಾರವಾಡ ತೊಗೊಂಡ್ರೆ ಎಕ್ಸಾಕ್ಟ್ಲಿ ಸಿಟಿಯಿಂದ ಈ ಲೇಔಟಿಗೆ ಬರಬೇಕಂದ್ರೆ ಇಟ್ಸ್ ಎಕ್ಸಾಕ್ಟ್ಲಿ ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ಅಂತ ತೋರಿಸ್ತಾ ಇದೆ ನಮಗೆ ಇದು ಎಕ್ಸಾಕ್ಟ್ಲಿ ಅಪ್ರಾಕ್ಸಿಮೇಟ್ಲಿ ಏಯ್ಟ್ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ ಸೊ ಇದಕ್ಕೆ ಮಲ್ಟಿಪಲ್ ವೇಸ್ ಇದೆ ರೀಚ್ ಆಗಲಿಕ್ಕೆ ಅಂದರೆ ಮಿನಿಮಮ್ ಸೆವೆನ್ ಟು ಏಯ್ಟ್ ಕಿಲೋಮೀಟರ್ ರೇಂಜಲ್ಲಿದೆ ದೇರ್ ಇಸ್ ನೋ ಡೌಟ್ ಇನ್ ದಿಸ್ ಸೊ ಅದು ನಿಮ್ಮ ತಲೆಯಲ್ಲಿರಲಿ ಸೊ ಈ ಲೇಔಟ್ ಟು ಸ್ವಲ್ಪ ಝೂಮ್ ಇನ್ ಮಾಡಿದ್ರೆ ಐ ಥಿಂಕ್ ಇಟ್ಸ್ ವೆಲ್ ಪ್ಲ್ಯಾಂಡ್ ಓಕೆ ಮೇನ್ ಎಂಟ್ರಿ ಇರೋದು ಕೆನಿಸಿ ಇದು ಇಸ್ ಮಲ್ಲಿಗ್ವಾಡ್ ರೋಡ್ ಓಕೆ ಇದು ಯೆಲ್ಲೋ ಕಲರ್ ಏನು ಹೈಲೈಟ್ ಆಗಿದೆಯಲ್ಲ ಇದು ಪುನಾ ಬೆಂಗ್ಳೂರ್ ರೋಡ್ ಓಕೆ ಇಲ್ಲಿ ಇರೋದು ಐ ಐ ಟಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವಿ ಹರ್ಡ್ ಅಬೌಟ್ ಟಿಲ್ ಟುಡೇ ಐ ಐ ಟಿ ಕಾನ್ಪುರ್ ಐ ಐ ಟಿ ಹೈದ್ರಾಬಾದ್ ಐ ಐ ಎಮ್ ಬ್ಯಾಂಗ್ಳೂರ್ ಐ ಐ ಟಿ ಡೆಲ್ಲಿ ವಿ ಹ್ಯಾವ್ ಐ ಐ ಟಿ ಇನ್ ದ ರೋಡ್ ಆಲ್ಸೋ ಸೊ ದಟ್ಸ್ ವಾಟ್ ಇಟ್ಸ್ ಕಾಲ್ಡ್ ಎನ್ ಎಜುಕೇಷನ್ ಸಿಟಿ ಸಿಟಿ ಅಂತ ಹೇಳ್ಕೊಂಡು ಕರೀತಾರೆ ಈ ಲೇಔಟಿಗೆ ಅಟ್ಯಾಚ್ ಆಗಿರುವಂಥ ಲೇಔಟು ತುಂಬ ಕೆ ಎಚ್ ಬಿ ಅವ್ರದ್ದು ಮನೆಗಳು ಇದೆ ತುಂಬ ಮನೆಗಳು ಕೂಡ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಜಸ್ಟ್ ಬಿಕಾಸ್ ಆಫ್ ಏಯ್ಟ್ ಕಿಲೋಮೀಟರ್ಸ್ ದೂರದಲ್ಲಿತ್ತು ಅಂತ ಈ ಲೇಔಟ್ ತುಂಬ ಹಳೇದು ಐ ತಿಂಕ್ ನನಗನ್ಸಿದ ಮಟ್ಟಿಗೆ ಹತ್ತು ಹದಿನೈದು ವರ್ಷ ಹಳೇದು ಜಸ್ಟ್ ಬಿಕಾಸ್ ಆಫ್ ಡಿಸ್ಟೆನ್ಸ್ ವಾಸ್ ಮೋರ್ ದ್ಯಾನ್ ಏಯ್ಟ್ ಕಿಲೋಮೀಟರ್ಸ್ ಅಂತ ಹೇಳಿ ಇಷ್ಟು ದಿವಸ ಈ ಲೇಔಟ್ಗೆ ಯಾರ ಕಣ್ಣಿಗೂ ಬಿದ್ದಿರಲಿಲ್ಲ ಜಸ್ಟ್ ಬಿಕಾಸ್ ಆಫ್ ರೀಸೆಂಟಾಗಿ ಐ ಐ ಟಿ ಲಾಂಚ್ ಆಯಿತು ಕಿಕ್ ಸ್ಟಾರ್ಟ್ ಆಗಿದೆ ರೀಸೆಂಟಾಗಿ ಪ್ರಹ್ಲಾದ್ ಜೋಶಿ ಮತ್ತು ಸುಧಾಮೂರ್ತಿ ತುಂಬ ಗಣ್ಯರೆಲ್ಲ ಹೋಗಿ ಅದನ್ನು ಇನಾಗ್ರೇಟ್ ಮಾಡಿದ್ಮೇಲೆ ಈ ಲೇಔಟಿಗೆ ಒಂದು ಒಂದು ಒಂಥರ ಒಂದು ಪಂಪ್ ಸಿಕ್ಕಂಗೆ ಆಗಿದೆ ಹಾಗಾಗಿ ಕೆ ಎಚ್ ಬಿರು ಕೂಡ ಉಳಿದಿರೋ ಸೈಟ್ಗಳನ್ನು ಅಲಾಟ್ಮೆಂಟ್ ಮುಖಾಂತರ ಮೂಡ್ತಾಯಿದ್ದಾರೆ ಸೆವೆನ್ ಹಂಡ್ರೆಡ್ ರುಪೀಸ್ಗೆ ಆನ್ ದಿಸ್ ಲೇಔಟ್ ಐ ಥಿಂಕ್ ಪ್ರಾಬಬ್ಲಿ ನಾನು ಧಾರವಾಡದವನಾಗಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಕೇಳಿದರೆ

ನೀವು ಲೈವಲ್ಲೂ ಕೂಡ ಇಷ್ಟೆಲ್ಲ ನೋಡ್ಬೋದು ಲಾರ್ಜರ್ಲಿ ಈ ಭಾಗದಿಂದ ಎಂಟ್ರಿ ತುಂಬ ಜನ ತೊಗೊತಾರೆ ಓಕೆ ಈ ಲೆಫ್ಟು ಇಲ್ಲಿ ನೋಡಿ ಕ್ಲಿಯರ್ ಆಗಿದೆ ಈ ಪುನಃ ಬೆಂಗ್ಳೂರು ರೋಡ್ ಕೆನಿಸಿದಸ್ ಸ್ವಲ್ಪ ಮುಂದೆ ಹೋದರೆ ಸಿ ವಿರಂಗ್ ಪುನಃ ಬೆಂಗ್ಳೂರು ಹೈವೇ ಈ ಕಡೆ ತೊಗೊಂಡ್ರೆ ಮಲ್ಲಿಗೋಡೆ ಓಕೆ ಸೊ ಹಾಗೆ ಇನ್ನೊಂದು ಚೂರು ಮುಂದೆ ಹೋದರೆ ಇಲ್ಲಿ ಒಂದು ಕೂಡ ಎಂಟ್ರಿ ಇದೆ ಸೊ ದಿಸ್ ಇಸ್ ಕಾಲ್ಡ್ ಮತ್ತೆ ಬೈಪಾಸಿಂದ ಐ ಥಿಂಕ್ ಇಟ್ಸ್ ಇಟ್ಸ್ ವೆರಿ ವೆಲ್ ಪ್ಲ್ಯಾನ್ಡ್ ಐ ಥಿಂಕ್ ಪ್ರಾಬಬ್ಲಿ ಸ್ವಲ್ಪ ಸಿಟಿ ಔಟ್ಸ್ಕೋಟ್ ಆದರೂ ತುಂಬ ಒಳ್ಳೆಯದು ಯಾರ್ಯಾರು ಹಾಕ್ತಾ ಇದ್ದರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಪ್ಲಿಕೇಶನ್ ಹಾಕಿ ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಇನ್ ಕೇಸ್ ನಮ್ಮ ಕಡೆಯಿಂದ ಏನಾದರೂ ಈ ಥ್ರೂ ಔಟ್ ದ ಪ್ರೊಸೆಸಲ್ಲಿ ಯು ಅಸ್ ಟು ಲುಕ್ ಆಫ್ಟರ್ ಯುವರ್ ಅಪ್ಲಿಕೇಶನ್ ಡೀಟೇಲ್ಸು ಎಲ್ಲ ಏನಾದರೂ ನೋಡಬೇಕಂದ್ರೆ ನಮಗೆ ಕಾಲ್ ಮಾಡಿ ವಿ ಆರ್ ದೇರ್ ಟು ಹೆಲ್ಪ್ ಮಧ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಒಳ್ಳೆಯ ರೆಡ್ ಕಲರ್ ರೆಡ್ ಸಾಯಿಲು ಒಳ್ಳೆ ಭೂಮಿ ತುಂಬ ಚೆನ್ನಾಗಿದೆ ಸಿ ಕನ್ಸ್ಟ್ರಕ್ಷನ್ ಹೌಸ್ ಬಂದಿದೆ ಓಕೆ ನಾವು ಯಾವುದೇ ಮೂಲೆಯಲ್ಲಿ ಹೋದ್ರೂ ವಿ ಕೆನ್ ಸಿ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಒಳ್ಳೆ ಟ್ರೀಗಳಿದೆ ಬಟ್ ಏನು ಅಂದರೆ ಒಂದು ಹೈ 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 ವಾಡಸ್ ಸಹ ಹೈ ಎಲೆಕ್ಟ್ರಿಕಲ್ ಪೋಲ್ಸ್ದು ಇಲ್ಲಿ ಪಾಸಾಗಿದೆ ಎಂಟೈರ್ ಲೇಔಟಲ್ಲಿ ತುಂಬ ಜನ ಅದ್ರ ಬಗ್ಗೆ ಡ್ರಾಬ್ಯಾಕ್ ಆಗಿ ಮಾತಾಡ್ತಾರೆ ಬಟ್ ನನ್ನ ಪ್ರಕಾರ ಅದೇನು ಹೋಗಿದೆ ಅಲ್ಲಿ ಯಾವುದೇ ಥರದ ಸೈಟ್ ಆಗಲಿ ಏನೇ ಆಗಲಿ ಮಾಡಿರಲ್ಲ ಐ ಡೋಂಟ್ ಥಿಂಕ್ ಜೊ ದಟ್ ವಿಲ್ ಬಿ ಎ ಬಿಗ್ ಪ್ರಾಬ್ಲಮ್ ಬಟ್ ಇಫ್ ದಟ್ ಇಸ್ ಅಲಾಟ್ಮೆಂಟ್ ಆಗಿರೋದ್ರಿಂದ ಇನ್ನೊಂದೇನು ತಿಳ್ಕೊಬೇಕಂದ್ರೆ ನಿಮಗೆ ನಾರ್ತ್ ಕೊಡ್ತಾರೆ ಈಸ್ಟ್ ಕೊಡ್ತಾರೆ ಅದೆಲ್ಲ ಇರೋಲ್ಲ ಸೊ ನಿಮಗೆ ಯಾವ್ದು ಪಾಲಿಗೆ ಬಂದಿದ್ದು ಪಂಚಾಮೃತ ನಾನೆಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ಇದರಲ್ಲಿ ಯಾವ್ದು ಬರುತ್ತೋ ನೀವು ಅದನ್ನೇ ತೊಗೋಬೇಕು ಸೊ ಲೇಔಟ್ ಮುಂದಗಡೆ ಕೂಡ ಐ ಐ ಟಿ ಅವ್ರದ್ದು ಕೆಲವೊಂದು ಬಿಲ್ಡಿಂಗ್ ಎಂಟ್ರೆನ್ಸ್ ಕೂಡ ಇದೆ ಜಸ್ಟ್ ಅಪೋಸಿಟ್ ಟು ಲೇಔಟ್ ಓನ್ಲಿ ಅದನ್ನು ಕೂಡ ನೀವು ಈ ನನ್ನ ಲೆಫ್ಟ್ ವಿಡಿಯೋದಲ್ಲಿ ನೋಡ್ಬೋದು ಇದು ಐ ಥಿಂಕ್ ಇಟ್ಸ್ ಐ ಐ ಟಿ ಡೈರೆಕ್ಟರ್ ಹೌಸ್ ಅನ್ಕೊತೀನಿ ಇದು ಸರಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಧಾರವಾಡ ಓಕೆ ಸೊ ಇಂಥ ಲೇಔಟಲ್ಲಿ ಇರುವಂಥ ಮುಂದೆ ಇರೋ ಲೇಔಟ್ ಇದು ಐ ಥಿಂಕ್ ಇಟ್ ವಿಲ್ ಬಿ ಅನ್ ಇಂಡಿಯಾ ಡಾ ಗ್ರೇಟ್ ಲೊಕೇಶನ್ ಧಾರವಾಡ ಇಸ್ ಅ ಟಾಪ್ ಫೇವ್ರೆಟ್ ಫಾರ್ ಎವ್ರಿಬಡಿ ಟು ಬಿ ಆನೆಸ್ಟ್ ಬೆಂಗಳೂರು ಸೌತಲ್ಲಿರೋರಿಗೆ ಸ್ವಲ್ಪ ಅರ್ಥ ಆಗಲ್ಲ ಪ್ರಾಬ್ಲಿ ಸೌತಲ್ಲಿ ಹೆಂಗೆ ಬೆಂಗಳೂರು ನಾರ್ತ್ ಕರ್ನಾಟಕದವ್ರಿಗೆ ಧಾರವಾಡ ಸಾರಿ ಸೌತಲ್ಲಿರೋರಿಗೆ ಹೆಂಗೆ ಮೈಸೂರು ಅದೇ ಥರ ನಾರ್ತ್ ಕರ್ನಾಟಕದವ್ರಿಗೆ ಮ್ಯಾಕ್ಸಿಮಮ್ ಧಾರೋಡ್ ಅಂದರೆ ತುಂಬ ಫೇವ್ರೇಟ್ ಇರುತ್ತೆ ಮೋಸ್ಟ್ಲಿ ದಟ್ ಮೈಟ್ ಬಿ ಒನ್ ಆಫ್ ದ ರೀಸನ್ ಆಲ್ಸೋ ಇಷ್ಟೊಂದು ಅಪ್ಲಿಕೇಶನ್ ಬಿದ್ದಿರೋದು ಸೊ ಬ್ಯೂಟಿಫುಲ್ ಸಿಟಿ ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್ ಇನ್ ಕೇಸ್ ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂಗೆ ನಾಳೆ ಲಾಟ್ರಿ ಯಾವಾಗ ಅಪ್ಲಿಕೇಶನ್ ಹೆಂಗಿದೆ ಎನಿ ಸ್ಮಾಲೆಸ್ಟ್ ಡೌಟ್ ನಾಳೆ ಪ್ರೊಸೆಸ್ ಹೆಂಗಿರುತ್ತೆ ಲೋನು ಪ್ರತಿಯೊಂದು ಡೀಟೇಲ್ಸು ಪ್ರಾಪರ್ಟಿ ರಿಜಿಸ್ಟರ್ ಆಗೋವರೆಗೂ ಸ್ಟೆಪ್ ಬೈ ಸ್ಟೆಪ್ ಏನಾದರೂ ಹೆಲ್ಪ್ ಬೇಕಂದರೆ ಯು ಕೆನ್ ಕಾಲರ್ಸ್ ಆಲ್ರೆಡಿ ನಾವು ಅಪ್ಲಿಕೆಂಟ್ ಗ್ರೂಪ್ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಸ್ಮಾಲೆಸ್ಟ್ ಫೀಸಲ್ಲಿ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟು ಚಾರ್ಜ್ ಚಾರ್ಜು ನಿಮ್ಮದು ಎಂಟೈರ್ ಡೀಟೇಲನ್ನು ನಾವು ಫೋನ್ ಮುಖಾಂತರ ಗೈಡ್ ಮಾಡ್ತೀವಿ ಸೊ ನಂದು ನೆಕ್ಸ್ಟ್ ವೀಡಿಯೋ ಯಾವುದು ಬೇಕಂತ ಕಮೆಂಟ್ ಮಾಡಿ ಸೊ ಅಲ್ಲಿವರೆಗೂ ಎಲ್ಲರಿಗೂ ದೇವ್ರ ಒಳ್ಳೇದು ಮಾಡಲಿ ಗುಡ್ ನೈಟ್